ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸೋಮಶೇಖರ್. ಶಾಸಕ ಸಮೃದ್ಧಿ ಮಂಜುನಾಥ್ ಅವರನ್ನು ಈಗಾಗಲೇ ತಾಲೂಕಿನಾದ್ಯಂತ ನುಡಿದಂತೆ ನಡೆದ ನಾಯಕ ಎಂದು ಕೊಂಡಾಡುತ್ತಿದ್ದಾರೆ. ತಾಲೂಕಿನಿಂದ ಒಂದು ದಿನಕ್ಕೆ 30-40 ಬಸ್ಸುಗಳು ಓಂಶಕ್ತಿ ಪ್ರವಾಸಕ್ಕೆ ಹೋಗುತ್ತಿದ್ದು, ಈಗಾಗಲೇ ತಾಲೂಕಿನಾದ್ಯಂತ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಂದ ಓಂಶಕ್ತಿ ಪ್ರವಾಸಕ್ಕೆ 300-500 ಬಸ್ಸುಗಳು ತಲುಪಿದೆ. ಈ ನಿಟ್ಟಿನಲ್ಲಿ ತಾಲೂಕಿನ ಮುಡಿನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಓಂಶಕ್ತಿ ಭಕ್ತಾದಿಗಳಿಗೆ ಒಂದೇ ದಿನ ಬರೋಬ್ಬರಿ 12 ಬಸ್ಸುಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಈ ಬಸ್ಸುಗಳಿಗೆ ಚಾಲನೆ ನೀಡಲು ಶಾಸಕರು ಬರುವ ನಿರೀಕ್ಷೆ ಇತ್ತು. ಆದರೆ ಕಾರಣಾಂತರಗಳಿಂದ ಶಾಸಕರ ಅನುಪಸ್ಥಿತಿಯಲ್ಲಿ ದುಗ್ಗಸಂದ್ರ ಹೋಬಳಿಯ ಪ್ರಭಾವಿ ಜೆಡಿಎಸ್ ಮುಖಂಡರು ಹಾಗೂ ಜೋಡೆತ್ತುಗಳೆಂದೇ ಹೆಸರುವಾಸಿಯಾಗಿರುವ ಬಿಎಂಸಿ ಗುತ್ತಿಗೆದಾರ ಬಳಶೆಟ್ಟಿಹಳ್ಳಿ ವೆಂಕಟರಾಮೇಗೌಡ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶ್ಯಾಮೇಗೌಡ ಬಸ್ಸುಗಳಿಗೆ ಚಾಲನೆ ನೀಡಿ ಓಂಶಕ್ತಿ ಭಕ್ತಾದಿಗಳಿಗೆ ಪ್ರವಾಸ ಸುಗಮವಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮುಡಿನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗುವೇಣಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯ ಶಂಕರಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಶಂಕರಾಚಾರಿ, ಮುಖಂಡರಾದ ಚೌಡರೆಡ್ಡಿ, ಗೋಪಾಲಗೌಡ, ಕೃಷ್ಣಮೂರ್ತಿ, ಚಿಕ್ಕನಹಳ್ಳಿ ನಾರಾಯಣಸ್ವಾಮಿ, ರಮೇಶಗೌಡ, ರಾಮಕೃಷ್ಣಪ್ಪ, ಡಿಎಂಎಸ್ ಮಂಜುನಾಥ್, ನಾರಾಯಣಗೌಡ, ವಾಟರ್ಮ್ಯಾನ್ ಸೀನಪ್ಪ, ಹೊಸೂರು ನಾರಾಯಣಸ್ವಾಮಿ, ಬಾರ್ ನಾಗಣ್ಣ, ಯುವ ಮುಖಂಡ ಸಂದೀಪ್ ಮತ್ತಿತರರು ಹಾಜರಿದ್ದರು. ಇವತ್ತಿನ ದಿನ ಏನು ನಮ್ಮ ಮುಡಿನೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಒಂದು 12 ಬಸ್ಗಳ ಒಂದು ವ್ಯವಸ್ಥೆಯನ್ನು ಮಾನ್ಯ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಇವತ್ತಿನ ದಿನ ನಮ್ಮ ವೆಂಕಟರಾಮೇಗೌಡರ ಒಂದು ಒತ್ತಾಯದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿನ ಹಮ್ಮಿಕೊಂಡಿದ್ದು. ಬಹುಶಃ ಏನು ಇಂದಿನ ಎಲೆಕ್ಷನ್ ಹಿಂದೆ ಏನು ಮಾತು ಕೊಟ್ಟಿದ್ರು, ಕಳೆದ ಒಂದು ಚುನಾವಣೆಯಲ್ಲಿ ಏನು ಕಳಿಸಿದಾಗ ಯಾವ ರೀತಿ ಮಾತು ಕೊಟ್ಟಿದ್ರು ಅದ್ರ ಪ್ರಕಾರ ಇವತ್ತಿನ ದಿನ ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ಏನಾಗಿತ್ತು ಅದಕ್ಕಿಂತ ಹೆಚ್ಚಿಗೆನೆ ಬಸ್ಗಳ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬಹುಶಃ ಯಾಕಂದರೆ ನಾನು ನೋಡಿರ್ತಕ್ಕಂಥ ವಿಚಾರ, ಸುಮಾರು ಎಷ್ಟೋ ಜನ ಚುನಾವಣೆಯ ಪ್ರಯುಕ್ತ ಅವರ ಒಂದು ಸ್ವಾರ್ಥಕ್ಕೆ ಬಸ್ಸುಗಳನ್ನು ಕಳಿಸಿ ಆ ಒಂದು ಸಮಯ ಮುಗಿದ ಮೇಲೆ ಮತ್ತೆ ಅವರ ಒಂದು ಕಾರ್ಯಗಳ ಒಂದು ಬಗ್ಗೆ ಬೇರೆ ರೀತಿಯಲ್ಲಿ ಅವರು ಬಸ್ಸುಗಳನ್ನು ಕಳಿಸದೇ ಇರತಕ್ಕಂಥ ಒಂದು ನಾವು ಸನ್ನಿವೇಶಗಳನ್ನು ನೋಡಿದ್ದೀವಿ. ಬಹುಶಃ ನಮ್ಮ ಸಮೃದ್ಧಿಯವರು ಆ ರೀತಿ ಮಾಡಲಿಲ್ಲ. ನಾನು ಇರೋ ತನಕನೂ ನನ್ನ ಕೈಲಾದ ಮಟ್ಟಿಗೆ ನಾನು ಹೆಚ್ಚಿನ ರೀತಿಯಲ್ಲಿ ನಾನು ಇಲ್ಲಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೊನ್ನೆನೂ ಸಹ ಹೇಳಿದ್ದಾರೆ. ಬಹುಶಃ ಅವ್ರಿಗೆ ದೇವರು ಒಳ್ಳೆಯ ಒಂದು ಆಯುಷು ಐಶ್ವರ್ಯ ಮತ್ತು ಒಳ್ಳೆಯ ಒಂದು ಉನ್ನತ ಒಂದು ಪದವಿ ಸಿಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಈ ಒಂದು ಶಕ್ತಿಗಳು ಇಂದಿನ ಒಂದು ಚುನಾವಣೆಯಲ್ಲಿ ಏನು ಆಶೀರ್ವಾದ ಮಾಡಿದ್ರು, ಬಹುಶಃ ಅತಿ ಹೆಚ್ಚಿನ ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರು ಶಕ್ತಿ ದೇವತೆಗಳು. ಯಾಕಂದರೆ ಅವರು ಮಾತು ಕೊಟ್ಟಮೇಲೆ ಬಹುಶಃ ಮಾತು ಮೇಲೆ ನಿಂತ್ಕೋತಾರೆ ಅಂತ ಹೇಳ್ಬಿಟ್ಟು ಕಳೆದ ಚುನಾವಣೆಯಲ್ಲಿ ಸಾಬೀತುಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಅಷ್ಟೇ, ಏನು ಮುಂದೆ ಬರತಕ್ಕಂಥ ಒಂದು ಎಲ್ಲ ರೀತಿಯಲ್ಲ ಒಂದು ಚುನಾವಣೆ ಅಂತ ಹೇಳಲ್ಲ, ಬಹುಶಃ ಅವರ ಆಶೀರ್ವಾದ ಎಲ್ಲ ರೀತಿಯಲ್ಲೂ ಅವ್ರ ಆಶೀರ್ವಾದ ಮಾಡಿದ್ದಾದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ದಿನಗಳು ಬರ್ತವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಇವರ ಒಂದು ಆಶೀರ್ವಾದ ಸದಾ ಇದೇ ರೀತಿ ಇರಲಿ. ಮುಂದಿನ ದಿನಗಳಲ್ಲಿ ಸಹ ಅವರು ಆಶೀರ್ವಾದ ಮಾಡಿದ್ದಾದಲ್ಲಿ ಒಂದು ಒಳ್ಳೆಯ ಒಂದು ಅಭಿವೃದ್ಧಿದತ್ತ ಹೋಗುವಂಥ ಒಂದು ನಮ್ಮ ತಾಲೂಕು ಹೋಗತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಅವರು ಶಕ್ತಿ ಅವ್ರಿಗೂ ಸಹ ಆ ಶಕ್ತಿನ ತಾಯಿ ಒಳ್ಳೆಯದ ಮಾಡಲಿ, ಒಳ್ಳೆಯ ರೀತಿಯಲ್ಲಿ ಅವ್ರಿಗೂ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನಾಲ್ಕು ಮಾತನ್ನು ಮುಗಿಸ್ತಾ ಇದೆ. ಇಲ್ಲಿ 12 ಬಸ್ಸು ಈಗಾಗಲೇ ಮೊನ್ನೆ ಒಂದು 2-3 ಬಸ್ ಹೋಗಿದ್ದಾವೆ, ನಾಲ್ಕು ಹೋಗಿದ್ದಾವೆ, ಇವತ್ತು ಒಂದು 12, ಟೋಟಲ್ ಒಂದು 16 ಬಸ್ ಈ ಒಂದು ಪಂಚಾಯತಿಯಿಂದ. ನಾಳೆ ಒಂದು 17 ಬಸ್ ಈ ಪಂಚಾಯತಿಯಿಂದ ಮಾತ್ರ.
ಸುಮಾರು 20 ಪರ್ಸೆಂಟ್ ಇದೇನು ಇದ್ರಲ್ಲೇನು ಮುಚ್ಚು ಮರಿ ಅದು ಇದೇನಿಲ್ಲ, ಇರ್ತಕ್ಕಂಥ ವಾಸ್ತವಾಂಶ ಅಷ್ಟೇ. ಅದ್ರಲ್ಲಿ ಏನಿದೆ ಹೇಳು ದೇವ್. ಒಟ್ಟು 40 ಒಂದು ಕಾಲಕ್ಕೆ ಒಂದು ದಿನಕ್ಕೆ ದಿನಕ್ಕೆ ಬಹುಶಃ ಒಂದು 600 ಬಸ್ ಮೇಲೆ ಆಗುವಂತ ಒಂದು ಸೂಚನೆ, 600 ರಿಂದ 700 ಬಸ್. ಯಾಕಂದ್ರೆ ಇನ್ನು 15 ತಾರೀಕುವರೆಗೂ ಇದೆ, 30-40 ಬಸ್ ಹೋಗ್ತಾ ಇದೆ ದಿನಕ್ಕೆ ಡೈಲಿ. ಇದು ಬಹುಶಃ ಯಾರು ಮಾಡೋಕ್ ಸಾಧ್ಯ ಇಲ್ಲ ಅಷ್ಟೊಂದು ರೀತಿಯಲ್ಲಿ ಅವರು ಒಂದು ಒಂದು ಕೆಲಸವನ್ನ ಅವ್ರು ಕೈಗೆತ್ತಿಕೊಂಡಿದ್ದಾರೆ. ಬಹುಶಃ ಮುಂದಿನ ತಿಂಗಳಲ್ಲಿ ಅವ್ರಿಗೆ ಒಳ್ಳೇದಾಗತ್ತೆ, ದೇವರ ಒಂದು ಅನುಗ್ರಹದ ಮೇರೆಗೆ ಅವ್ರಿಗೆ ಆಶೀರ್ವಾದ ಸಿಗತ್ತೆ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತಾ ಮುಗಿಸ್ತೀನಿ.